ಬಹುಭಾಷಾ ನಟಿ ಭಾರತಿ ವಿಷ್ಣುವರ್ಧನ್ ಒಂದು ಕಾಲದಲ್ಲಿ ಇತಿಹಾಸ ಸೃಷ್ಟಿಸಿ ನಾಂದಿ ಹಾಡಿದ್ರು. ಈಗಲೂ ಸಹ ಹಲವಾರು ನಟಿಯರಿಗೆ ಅವರು ಉದಾಹರಣೆ, ಮಾದರಿ ಅಂತಲೇ ಹೇಳ್ಬೋದು. ನಾನು ಭಾಳ ಚಿಕ್ಕೋಳು ಅವ್ರ ಬಗ್ಗೆ ಮಾತಾಡೋದಕ್ಕೆ, ಯಾಕಂದರೆ ಡಿಕ್ಷನರಿಯಲ್ಲಿ ಇರೋ ಎಲ್ಲ ಪದಗಳು ಅವರಿಗೆ ಅನ್ವಯಿಸುತ್ತೆ, ಎಲ್ಲವನ್ನು ಅರೆದು ಕುಡಿದು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮಾ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅರೆದು ಕುಡಿಯೋದಕ್ಕೆ ನನಗೇನು ಸಿಕ್ಕಲಿಲ್ಲ, ಆಯಿತಾ? ಏನಿದೆಯೋ ಬರೀ ನಿಮ್ಮ ಥರನೇ ನಾನು ಸಾಧಾರಣವಾಗಿ ಕುಡಿದು ಊಟ ಮಾಡಿ ಬೆಳೆದವಳು ಅಷ್ಟೇ. ಒಂದು ರೀತಿ ನಿಮ್ಮನ್ನು ನೋಡಿದ್ರೆ ಮಹಾಲಕ್ಷ್ಮಿ ನೋಡ್ದಂಗೆ ಅನಿಸುತ್ತೆ, ಯಾಕಂದರೆ ನಿಮ್ಮ ಒಂದು ಅಟೈರ್, ಮೂಗುತಿ ಇರ್ಬೋದು, ಕಿವಿ ಓಲೆ, ಒಂದು ಸೀರೆ ಎಲ್ಲನೂ. ಯಾವ ರೀತಿ ನಿಮಗೆ ಸೀರೆಗಳು ಇಷ್ಟ, ಹೇಗೆ ರೆಡಿ ಆಗ್ತೀರಾ? ಈಗೂ ಅಷ್ಟು ಪೇಷನ್ಸ್ ಬೇಕಲ್ವಾ ರೆಡಿ ಆಗೋದಕ್ಕೆ? ಈಗಿನವ್ರಿಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಏನಿಲ್ಲ, 2 ನಿಮಿಷದಲ್ಲಿ ಸೀರೆ ಉಟ್ಕೊಳ್ಬೋದು, ಅದಕ್ಕೆ ಟೈಮ್ ಬೇಕಾಗಲ್ಲ. ನನಗಂತೂ ನನಗೆ ಅಭ್ಯಾಸ, 2 ನಿಮಿಷದಲ್ಲಿ ಸೀರೆ ಉಟ್ಕೊಂಡ್ಬಿಡ್ತೀನಿ. ಇವಾಗಾದರೂ ಒಂಚೂರು ಲೇಟ್ ಆಗ್ಬೋದು ಅಷ್ಟೇ, ನಿಧಾನ ಮಾಡ್ತೀನಿ. ಬಟ್ ಯಾವುದನ್ನು ತೊಂದರೆ ಏನಿಲ್ಲಮ್ಮ. ಬಟ್ ಸೀರೆನೇ ನಮ್ಮ ಭಾರತ ದೇಶದಲ್ಲಿ ಸೀರೆ ಇರೋಷ್ಟು ಮರ್ಯಾದೆ, ಗೌರವ ಇನ್ಯಾವುದಕ್ಕೂ ಇಲ್ಲ. ಯಾರೇ ಸೀರೆ ಉಟ್ಕೊಂಡ್ರೂ ಲಕ್ಷಣವಾಗೇ ಕಾಣ್ತಾರೆ. ಒಂದು ಮಾತು ಹೇಳಿದ್ರಿ, ನನ್ನಿಂದ ಅಲ್ಲ ಎಲ್ಲರಿಂದ ನಾನು ಅಂತ ಹೇಳಿದ್ರಿ. ಈಗಿನ ಕಾಲದಲ್ಲಿ ಅದು ತುಂಬ ಕಡಿಮೆ ಆಗ್ತಿದೆ. ನಿಮ್ಮ ಸಿದ್ಧಾಂತಗಳು, ನಿಮ್ಮ ತತ್ವಗಳು ಮಾದರಿ ಆಗಬೇಕಂದ್ರೆ ಏನೇನು ಫಾಲೋ ಮಾಡ್ಬೇಕು? ನಿಮ್ಮ ಜೀವನದಲ್ಲಿ ನೀವೇನು ಅಳವಡಿಸ್ಕೊಂಡಿದ್ರಿ ಈ ಒಂದು ಮಟ್ಟಕ್ಕೆ ಬರೋಕ್ಕೆ? ನಾನೇನು ಅಳವಡಿಸ್ಕೊಂಡಿಲ್ಲಮ್ಮ. ನಂದು ಏನೇ ಕೆಲಸ ಇದ್ರೂ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ, ನಿಷ್ಠೆಯಿಂದ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಅದು ಅಳವಡಿಸ್ಕೊಳ್ಳೋದು ಇದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಸಕ್ಸಸ್ ಯಾರದು? ಮಾಡಿದವ್ರದ್ದು. ಅವ್ರ ಜೊತೆನಲ್ಲಿ ನಾನು ಇರೋದ್ರಿಂದ ಸೇರ್ಕೊಂಡಿದ್ದೀನಿ. ಸಕ್ಸಸ್ನ ಯಾವುದನ್ನೂ ನಮ್ದಲ್ಲಮ್ಮ, ಆ ಭಗವಂತಂದು. ಕೊನೆಯದಾಗಿ, 3 ರತ್ನಗಳನ್ನು ನಾವಿಲ್ಲಿ ನೋಡ್ಬೋದು. ಒಂದೊಂದು ಮುತ್ತು ಒಂದೊಂದು ಆದೇಶವನ್ನು ಹೇಳಿದೆ. ಒಬ್ಬೊಬ್ಬರಿಗೊಂದೊಂದು ಮಾದರಿಯಾಗಿದ್ದಾರೆ ಸಮಾಜದಲ್ಲಿ. ಬರೀ ಅವರು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಕೊಡುಗೆ ಕೊಟ್ಟಿಲ್ಲ, ಅಭಿಮಾನಿಗಳಿಗೂ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ, ಒಂದೊಂದು ರತ್ನಗಳನ್ನು ನೋಡಿದಾಗ ಏನು ನೆನಪಾಗುತ್ತೆ ನಿಮಗೆ? ನನಗೆ ಏನೂ ನೆನಪಾಗಲ್ಲಮ್ಮ. ಇರೋರು ಹೋಗೋದು ಸತ್ಯ. ಜನ್ಮ ಇರೋದು ಇವತ್ತಿದ್ದೀವಿ, ನಾಳೆ ಗೊತ್ತಿಲ್ಲ ನಮಗೆ. ಸೊ ಭಗವಂತನ ಇಚ್ಛೆ ಏನಿದೆ ಅಂತ ಗೊತ್ತಿಲ್ಲ. ಅವನ ಇಚ್ಛೆ ಮುಂದೆ ನಾವೇನು ಇಲ್ಲ. ಅವನಿಷ್ಟ, ಅವನು ಬಾ ಅಂದರೆ ನಾವು ಹೋಗ್ತಾ ಇರಬೇಕು. ಇರು ಅಂದರೆ ಇರಬೇಕು, ಕಷ್ಟ ಆದರೆ ಇರಬೇಕು. ಸೊ ಇದು ಜೀವನ. ನಮ್ಗೆ ಎಷ್ಟೇ ಇಷ್ಟ ಆಗ್ಬೋದು, ಎಷ್ಟೇ ಇದು ಮಾಡ್ಕೊಂಡು ಬರ್ಬೋದು, ಬಟ್ ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಏನು, ಹೋಗೋರು ಹೊರಟೋಗ್ಬಿಡ್ತಾರೆ, ಇರೋರು ಕಷ್ಟಪಡೋದು. ಅವ್ರಿಗೆ ಆ ಭಗವಂತ ಶಕ್ತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಇದಿಷ್ಟು ಭಾರತಿ ವಿಷ್ಣುವರ್ಧನ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅರುಣ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.